ಸ್ನೇಹಿತರೆ, ಈ ಬೈಕ್ಗೆ 7 ಲಕ್ಷ ಅಂತ ಶೋರೂಮ್ದು. ಅಫಿಷಿಯಲ್ KTM ಬೈಕ್ ಇದು, ಚಿಕ್ಕ ಮಕ್ಕಳಿಗೆ ಕಿಡ್ಸ್ಗೆ ಅಂತ ಮಾಡಿರೋದು. ನೋಡಿ, ಈ ಟೈರ್ ಬಂದು ನಾನು ಎಕ್ಸ್ಪಲ್ಸ್ ಚೂಸ್ ಮಾಡಿರೋದು. ಕಂಪ್ನಿ ಬಂದಿದ್ದು ರ್ಯಾಲ್ಕೋ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋ ಸುಸ್ವಾಗತ. ಏನಪ್ಪ ತೋರಿಸು ತಕ್ಷಣ ಈ ಚೆರೀಸ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್ ತೋರಿಸ್ತಾ ಇದೀನಿ ಅನ್ಕೊಡ್ರ. ಇವತ್ತು ಬಂದು ನಾನು ಟೈರ್ ಚೇಂಜ್ ಮಾಡ್ಸೋಣ ಅನ್ಕೊಂಡಿದ್ವಿ. ಎರಡು ಗಾಡಿಗೆ ಎಕ್ಸ್ಪಲ್ಸ್ 200 ಮತ್ತು ಎಂಪಲ್ಸರ್ 220 ಎರಡಕ್ಕೂ ಫುಲ್ಲು. ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಯ್ತಲ್ಲ, ರೈಡ್ಗೋಸ್ಕರ ಫುಲ್ಲು ಚೇಂಜ್ ಮಾಡ್ಸೋಣ ಅನ್ಕೊಂಡಿದ್ದೀವಿ. ಇದು ಆಲ್ಮೋಸ್ಟ್ ಸಮದಿದೆ, ಬಟ್ ಆಫ್ ರೋಡ್ಗೆ ಆಗೋಲ್ಲ ಇದು, ಯಾಕೆಂದರೆ ಮಾನ್ಸೂನ್ ಅಂದರೆ ಆಫ್ ರೋಡ್ ಮಾಡಲೇಬೇಕಲ್ವಾ. ಆಫ್ ರೋಡ್ಗೆ ಈ ಟೈರ್ ಆಗೋಲ್ಲ, ಅದರಿಂದ ಈ ಟೈರ್ ಇದು ಫ್ರಂಟು ಆಗೋಲ್ಲ, ಫ್ರಂಟು ಅಷ್ಟು ಸಮದಿದೆ. ಇದನ್ನು ಸಿಟಿಗೆ ಇಟ್ಕೊಂಡು ಸ್ಪೇರ್ ಆಗಿ ಎಕ್ಸ್ಟ್ರಾ ಮೋಟೋಕ್ರಾಸ್ ಆರ್ಡ್ರ್ ಮಾಡಿದ್ದೀವಿ. ಬಟನ್ಸ್ ತೋರಿಸ್ತೀನಿ, ಟೈರ್ ತೋರಿಸ್ತೀನಿ ನಿಮಗೆ. ಇದು ಅಷ್ಟೇ ಫುಲ್ಲು ಫ್ಲ್ಯಾಟ್ ಆಗಿದೆ, ಅಪೋ ಬ್ಯಾಕ್ ಸೈಡ್ ಅಪೋಲೋ. ಫ್ರಂಟ್ ಅಂತೂ ನೋಡಿ ಕೇಳಲೇಬೇಡಿ, ಫುಲ್ಲು ಫ್ಲ್ಯಾಟ್ ಆಗೋಗಿದೆ. ಅದನ್ನು ಚೇಂಜ್ ಮಾಡ್ಸೋಣ ಅಂತ ಇಲ್ಲೇ ಬಂದಿದ್ದೀವಿ. ಇದು ಬಂದು ಸಿದ್ದಪ್ಪಸ್ಕರ್ ಸರ್ಕಲ್ಲು, ಸರ್ಕಲ್ ಹತ್ರ ಬಂದಿದ್ದೀವಿ ಚೇಂಜ್ ಮಾಡ್ಸೋಕ್ಕೆ. ಚೆನ್ನಾಗಿದೆ ತುಂಬ, ನೋಡ್ತಾ ಇರೋಲ್ಲ ಚೆರ್ರಿ ಏಜೆನ್ಸಿದ್ದು. ತೋರಿಸ್ತೀನಿ ಮನೆ ಒಳಗಡೆ ಹೆಂಗಿದೆ ಅಂತ ಟೈರ್ಸ್ಗಳಿಗೆ. ಮರನ ಕಟ್ ಮಾಡ್ದೇ ಒಳಗಡೆ ಬೆಳೆಸ್ಬಿಟ್ಟಿದ್ದಾರೆ ನೋಡಿ, ಫುಲ್ಲು ಮೇಲ್ಗಡೆ ಹೊಟ್ಟೋಗ್ಬಿಟ್ಟಿದೆ ಮರ. ಹಂಗೇನೆ ಎಲ್ಲ ಫುಲ್ಲು ಇವರು ಟೈರ್ ಗುಡ್ಡೆ ಹಾಕಿರೋದು. ಇಲ್ಲಿ ಕಾರ್ಗಳಿಗೂ ಚೆನ್ನಾಗಿ ಸಿಗುತ್ತೆ, ಆಲ್ಮೋಸ್ಟ್ ಇವ್ರದ್ದು ಒಂದಲ್ಲ ಎರಡಲ್ಲ. ಇವ್ರದ್ದು ಲಾರ್ಜೆಸ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಚೈನ್ ಆಫ್ ಟೈರ್ ಸ್ಟೋರ್ಸ್ ಅಂತ ಮಾಡಿದ್ದಾರೆ. ತುಂಬ ಇದೆ ಚೆರ್ರಿ ಏಜೆನ್ಸಿ ಅಂತ ನೀವು ನೆಟ್ಟಲ್ಲಿ ನೋಡಿದ್ರೆ ತುಂಬ ಸಿಗುತ್ತೆ ನಿಮಗೆ ಟೈರ್ಗಳದ್ದು. ಬೆಂಗಳೂರಲ್ಲೇ 25 ಔಟ್ಲೆಟ್ ಇದೆ ಅವ್ರದ್ದು, ಮೈಸೂರಲ್ಲಿ 4 ಇದೆ. ಇಲ್ಲಿ ನಾವು ಬಂದು ಅದು ನಮ್ಗೆ ಹತ್ರ ಇದೆ ಅಂತ ನಾವು ಇಲ್ಲೇ ಸಿದ್ದಪ್ಪಸ್ಗರ ಬಂದಿದ್ದೀವಿ. ದಾವಣಗೆರೆ 3 ಇದೆ, ಹುಬ್ಳಿಲಿ 2, ಹಾಸನ 1, ಇನ್ನು ಮಿಕ್ಕ ಕಡೆ ಎಲ್ಲ 1 ಇದೆ. ಬೆಂಗಳೂರಲ್ಲಿ ಮಾತ್ರ 25 ಇದೆ. ಹಂಗಾದರೆ ಇವ್ರದ್ದು ನೇಟಿವ್ ಪ್ಲೇಸ್ ಒಂದು ಬೆಂಗಳೂರಾಗಿರುತ್ತೆ. ಇಲ್ಲೆಲ್ಲ ಥರದ ಕಾರ್ಗಳು ಮತ್ತು ಟ್ರ್ಯಾಕ್ಟ್ರು ಎಲ್ಲದಕ್ಕೂ ಸಿಗುತ್ತೆ ನಿಮಗೆ ಟೈರ್ಗಳು. ಇದಲ್ಲದೇ ನಿಮಗೆ ಮೋಟ್ರ್ ಬೈಕ್ಸ್ಗಳಿಗೆ ಮೇಲ್ಗಡೆ ನೋಡಿ, ನೋಡಿ ಇಲ್ಲೂ ಒಂದು ಮರ ಇದೆ. ಈ ಮರ ಬಂದು ಮೇಲ್ಗಡೆ ಹೋಗ್ಬಿಟ್ಟು ನೋಡಿ, ಹಂಗೆ ನಿಮಗೆ ಜಾಗ ಮಾಡಿದ್ರೆ, ಕಟ್ಟೇ ಮಾಡಿಲ್ಲ ಯಾರಾದರೂ ಆಗಿದ್ರೆ ಕಟ್ ಮಾಡ್ತಾಯಿದ್ರು ನೋಡಿ. ಮೇಲ್ಗಡೆನೂ ಇದೆ, ಎಲ್ಲ ಬೈಕ್ಸ್ಗಳಿಗೂ ನಿಮಗೆ ಟೈರ್ ಸಿಗುತ್ತೆ ಇಲ್ಲಿ. ಇವನ್ ಲೈಕ್ ನಿಮ್ಗೆ ಬೇಕು ಅಂದರೆ ಇಲ್ಲಿ ಮೋಟೋಕ್ರಾಸ್ಗೆ ಸ್ವಲ್ಪ ಕಡಿಮೆ, ಮೋಟೋ ಜಿಪ್ಪಿಗೆ ಸಿಗುತ್ತೆ, ಬಟ್ ಮೋಟೋಕ್ರಾಸಿಗೆ ಸಿಗೋಲ್ಲ ಇಲ್ಲಿ. ನಿಮ್ಗೆ ಬೇಕು ಅಂದರೆ ತರಿಸ್ಕೊಡ್ತಾರೆ. ಈಗ ನಾವು ಮೋಟೋಕ್ರಾಸ್ಗೆ ಇರಲಿಲ್ಲ, ಇವ್ರ ಔಟ್ಲೆಟ್ ಬೆಂಗಳೂರಲ್ಲಿ ಇತ್ತು, ಬೆಂಗಳೂರಲ್ಲಿ ತರಿಸ್ಕೊಟ್ರು. ಇಲ್ಲಿ ನೋಡ್ತಾ ಇದೀರಲ್ಲ ಫ್ರಂಟು ಬ್ಯಾಕು ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ ಥರ ಟೈರ್ಗಳು ನಿಮಗೆ. ಇದು ಬಂದು KTM R15 ನೋಡ್ತಾ ಇದೀರ ಅಷ್ಟು. ಟೈರ್ ಸೈಜ್ ನೋಡಿ ಒಂದ್ಸಲ, ಎಲ್ಲ ಥರದ ಟೈರ್ಗಳು ಸಿಗುತ್ತೆ ನಿಮಗೆ. ಇದು ಬಂದು ಅಪೋಲೋ ರೇಡಿಯಲ್ಲು, ನಾನು ಹಾಕ್ಸ್ತಾರೆ ಟೈರ್ ಬಂದಿದ್ದು ನೋಡಿ. ಇದು ಹೊಸ ಸ್ಟಾಕ್ ಬಂದಿರೋದು ಅಪೋಲೋದಲ್ಲೇ ನೋಡ್ತಾ ಇದೀರಲ್ಲ ನೋಡಿ. ಎಲ್ಲ ಥರ ಕಾರು ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲದಕ್ಕೂ ಸಿಗುತ್ತೆ ಇಲ್ಲಿ ನಿಮ್ಮ ಟೈರ್ಗಳು. ಮತ್ತು ಹೊಸ ಸ್ಟಾಕಿಗೆ ಬಂದಿರೋದು ಎಲ್ಲದೂ ಹೊಸ ಸ್ಟಾಕ್ಗಳೇ ನೋಡಿ. ಇಲ್ಲಿ ಒಂದು ಲೆವೆಲ್ಗೆ, ಇದು ಒಂದು ಲೆವೆಲ್ಗೆ ಓಡಾಡಲಿಕ್ಕೆ ಚೆನ್ನಾಗಿದೆ ಮಡ್ ರೋಡ್ಗಳಲ್ಲಿ. ಅದು ಇಲ್ಲಿ ಇಲ್ಲಿ ಮೇಲ್ಗಡೆ ಬಂದು ನಿಮಗೆ ಫಸ್ಟ್ ಫ್ಲೋರ್ಗೆ ಬಂದು ಬರೀ ಎಲ್ಲ ಇದಕ್ಕೇನೆ ಅದಕ್ಕೆ ನೋಡಿ. ಇಲ್ಲಿ ಫ್ರಂಟ್ ಇದು ಅಪೋಲೋ, ಮಿಚಲಿನ್ನು, C8 ಇಷ್ಟು ಮಾತ್ರ. ಇವ್ರ ಹತ್ರ MRF ಬಿಟ್ಟು ಇಲ್ಲಿ ಮಿಕ್ಕಿದ್ದೆಲ್ಲ ಸಿಗುತ್ತೆ ನಿಮಗೆ. MRF ಒಂದು ಸಿಗೋಲ್ಲ ಇವ್ರಿಗೆ, ಇವ್ರು ಅದಕ್ಕೆ ಫ್ರಾಂಚೈಸಿ ಆಗಿಲ್ಲ, ಅದರಿಂದ ಇವ್ರಿಗೆ ಸಿಗ್ತಾ ಇಲ್ಲ. MRF ಬಿಟ್ಟು ನಿಮ್ಗೆ ಎಲ್ಲದಕ್ಕೂ ಸಿಗುತ್ತೆ. ಆಟೋ ಟೈರ್ಗಳು ಕೂಡ ಸಿಗ್ತವೆ ಇಲ್ಲಿ, ಆಟೋ ಸ್ಕೂಟಿ ಪ್ರತಿಯೊಂದಕ್ಕೂ ಸಿಗುತ್ತೆ ನಿಮಗೆ. ಇಲ್ಲಿ ವಿಶೇಷತೆ ಏನಂದರೆ ನೋಡಿ, ಮರ ಕಟ್ ಅಲ್ಲೊಂದು ಮ್ಯಾಂಗೋ ಟ್ರೀ ಇದೆ, ಇಲ್ಲೊಂದು ಇದಿದೆ ಬಿಲ್ವಪತ್ರೆ ಗಿಡ, ಎರಡನ್ನೂ ಕಟ್ ಮಾಡಿಲ್ಲ ನೋಡಿ ಮರನ, ಫುಲ್ಲು ಮೇಲ್ಗಡೆ ಹೋಗಿದೆ. ನಾ ತಗೊಂಡ್ರೆ ಟೈರ್ ಯಾವುದೋ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಒಂದ್ಸಲ ನೋಡಿ. ಈ ಟೈರ್ ಬಂದು ನಾನು ಎಕ್ಸ್ಪಲ್ಸ್ ಚೂಸ್ ಮಾಡಿರೋದು. ಕಂಪ್ನಿ ಬಂದಿದ್ದು ರ್ಯಾಲ್ಕೋ. ರ್ಯಾಲ್ಕೋ ಬಿಟ್ಟರೆ MRF ನಿಮಗೆ ಈ ಥರ ಮೋಟೋಕ್ರಾಸ್ ಸಿಗುತ್ತೆ. ಮೋಟೋಕ್ರಾಸ್ ಲೈಕ್ ಡಲ್ಟಲ್ಲಿ, ಡಲ್ಟಲ್ಲಿ ಓಡ್ಸೋಕ್ಕೆ ನಿಮ್ಗೆ ಚೆನ್ನಾಗಿರುತ್ತೆ ನೋಡಿ. ಫ್ರಂಟ್ ಬ್ಯಾಕ್ ಬಂದು ನಿಮಗಿದ್ದು ರ್ಯಾಲ್ಕೋ ನೋಡಿ, ರ್ಯಾಲ್ಕೋ ಕಂಪ್ನಿ. ಬ್ಯಾಕ್ ಬಂದು ನಿಮಗೆ 120x80 ಬರುತ್ತೆ ಬ್ಯಾಕಲ್ಲಿ ರ್ಯಾಲ್ಕೋ. ಎಕ್ಸ್ಪಲ್ಸ್ ಸೈಜ್ ಅದು ಆ್ಯಕ್ಚುಲಿ. ಫ್ರಂಟ್ ಬಂದು ನಿಮಗೆ ನೋಡಿ ನಾರ್ಮಲ್ ಸೈಜ್ಗಿಂತ ಶೋರೂಮಿಂದ ಏನು ಬರುತ್ತೆ ನಿಮಗೆ ಅದಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ಇದು. ಈ ಸೈಜ್ ಬಂದು 90x90 ಬರುತ್ತೆ ನಿಮಗೆ ಫ್ರಂಟು. ಬಟ್ ಬಟನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ರ್ಯಾಲ್ಕೋ MRF ಇಷ್ಟೊಂದು ವಾರಂಟಿ ಕೊಡೋದು ಅನ್ಕೋತೀನಿ ಈ ಟೈರ್ಗಳು ಬಂದು ಮೋಟೋಕ್ರಾಸ್ಗೆ. ಬಟ್ ಇದಕ್ಕೆ ನೋಡಿ ಅನ್ಕಂಡೀಷನ್ ವಾರಂಟಿ ಪ್ಲಸ್ 3 ಇಯರ್ ವ್ಯಾರಂಟಿ ಪ್ಲಸ್ 2 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕೊಟ್ಟಿದೆ. 3 ಇಯರ್ಸ್ ಅನ್ಕಂಡೀಷನಲ್ ವಾರಂಟಿ ಕೊಟ್ಟಿದೆ. ಮೊದಲೆಲ್ಲ ಟೂಬ್ ಬರ್ತಿರಲಿಲ್ಲ ಅಂತ ಇದಕ್ಕೆ, ಅಂದರೆ ಟೂಬ್ಲೆಸ್ ಅಲ್ಲ, ಟೂಬ್ ಸಪ್ರೇಟ್ ನಾವು ತೊಗೋಬೇಕಿತ್ತು. ಬಟ್ ಇವಾಗ ವಿತ್ ಟೂಬ್ ಬರ್ತಾಯಿದೆ ನೋಡಿ, ಇಲ್ಲಿ ವಿತ್ ಟೂಬ್ ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಇದು ಫಿಟ್ ಮಾಡ್ತಾಯಿಲ್ಲ, ಬಟ್ ಬಿಲ್ಲಿಂಗ್ ಮಾಡ್ಸೋಣ ಅಂತ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಇದು ಬಂದು ಎಕ್ಸ್ಪಲ್ಸ್ ಸೆಟ್ ಆಯಿತು, ಇದು ಬಂದು ಅಪೋಲೋ ಟೈರು, ನಾನು ನನ್ನ ಪಲ್ಸರ್ಗೆ ಚೂಸ್ ಮಾಡಿರೋದು. ಇದು ಬಂದು ಬ್ಯಾಕು ರೇಡಿಯಲ್ಲು, ನನ್ನ ಪಲ್ಸರ್ ಬ್ಯಾಕ್ ಚೂಸ್ ಮಾಡಿರಬೇಕು. ಇದಿಷ್ಟು ಇವಾಗ ನಾವು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಚೆನ್ನಾಗಿದೆ ಫುಲ್ ಬ್ರ್ಯಾಂಡ್ ಅಪೋಲೋ ಅಂತೂ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ, ತುಂಬ ಚೆನ್ನಾಗಿದೆ, ಕಂಫರ್ಟಬಲಿ, ರೋಡ್ ಗ್ರಿಪ್ ಆಗಿ. ಪ್ಲಸ್ ರ್ಯಾಲ್ಕೋ ಅಂತೂ ಮಾತಾಡೋಂಗಿಲ್ಲ, ನಾನು ಒಬ್ಬ ಡರ್ಟ್ ರೇಸರ್ನ ಕೇಳಿ ಚೂಸ್ ಮಾಡಿರೋದು ಇದು.
ಇದು ಈ ಟೈಪಲ್ಲಿ ಮೆಮರಫಲ್ಲೂ ಬರುತ್ತೆ ರಾಲ್ಕೋಲೋ ಬರುತ್ತೆ ಅಂತ ಹೇಳಿದ್ರು. ನಾನು ರಾಲ್ಕೋ ಪರವಾಗಿಲ್ಲ ಅಂತ ಕೇಳಿದ್ದಕ್ಕೆ ರಾಲ್ಕೋ ಚೆನ್ನಾಗಿದೆ ತಗೊಳ್ಳಿ ಅದನ್ನು ಅಂತ ಅವ್ರು ಸಜೆಸ್ಟ್ ಮಾಡಿದ್ದಕ್ಕೆ ತಗೋತಿರೋದು. ಗೈಸ್ ಫೈನಲಿ ಫ್ರಂಟ್ ಟೈರ್ ಫಿಟ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಕೂತಿದೆ. ಫ್ರಂಟ್ ಟೈರ್ ಫಿಟ್ ಆಗಿದೆ, ಬ್ಯಾಕ್ ಸೈಡ್ಗೆ ಹಾಕಿಲ್ಲ. ಬ್ಯಾಕ್ ಸೈಡ್ಗೆ ಸದ್ಯಕ್ಕೆ ಬೇಡ, ಇನ್ನೂ ಸ್ವಲ್ಪ ಓಡುತ್ತೆ ಅಂತಂದರು. ಸೊ ಅದಕ್ಕೋಸ್ಕರ ಅದಾಗೆ ಇಟ್ಟಿದ್ದೀನಿ. ಇವಾಗ ಇವ್ರು ಎಕ್ಸ್ಪಲ್ಸ್ ಹಾಕಲ್ಲ ಅಂತೆ, ಎಕ್ಸ್ಪಲ್ಸ್ ಗೊತ್ತಾಗಲ್ಲ ಇಲ್ಲಿ ಹುಡುಗ ಹುಡುಗಂಗೆ, ಹೊರಗಡೆ ಎಕ್ಸ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ಮೋಟೋಕ್ರಾಸ್ ಮಾಡ್ತಾರೆ ಅಂತ, ಅವ್ರ ಹತ್ರ ಮಾಡ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀವಿ. ನೋಡಿ ಇಲ್ಲ ಇದೆ ಟೈರು, ಇವಾಗ ತೊಗೊಂಡೋಗ್ಬೇಕು ಇವಾಗ ಮಂಡಿಗೆ. ಇವಾಗ ಮಂಡಿಗೆ ತೊಗೊಂಡೋಗಿ ಅಲ್ಲಿ ಹಾಕ್ಸೋಣ, ಬನ್ನಿ ನಿಮ್ಗೆ ಮಂಡಿಲಿ ಸಿಗ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ಬೈಕ್ಗೆ 7 ಲಕ್ಷ ಅಂತ ಶೋರೂಮ್ದು ಅಫಿಷಿಯಲ್ KTM ಬೈಕ್ ಇದು. ಚಿಕ್ಕ ಮಕ್ಕಳಿಗೆ ಕಿಡ್ಸ್ಗೆ ಅಂತ ಮಾಡಿರೋದು, ಅದಲ್ಲದೆ ಅದರ ಕೆಳಗಡೆ ಇನ್ನೊಂದು ಚಿಕ್ಕದಿದೆ ನೋಡಿ, ಅದು ನಾರ್ಮಲ್ಲು. ಬಟ್ ಇದು ಅಫಿಷಿಯಲಿ ಈ ಬೈಕ್ ಬಂದು ಅಫಿಷಿಯಲಿ ಡರ್ಟ್ ರೇಸ್ಗೆ ಅಂತ, ಮೋಟೋಕ್ರಾಸ್ಗೆ ಅಂತ ಮಾಡಿರೋದು. ಹುಡುಗರು ಚಿಕ್ಕ ಹುಡುಗರುಗಳಿಗೆ ಇರ್ತಾರಲ್ಲ, ಪೇರೆಂಟ್ಸ್ ಹೆಂಗಿರ್ತಾರೋ ಹಂಗೆ ಮಕ್ಕಳು ಬೆಳೆಸಿರ್ತಾರಲ್ಲ ಅವ್ರಿಗೆ ಇದು 7 ಲಕ್ಷ ಅಂತ ನೋಡಿ. ಇದು ಶೋರೂಮ್ದು ಅಫಿಷಿಯಲ್ KTM. ನಾವು ಬಂದ್ವಿ, ರೆಡಿ ಆಗ್ತಾ ಇದ್ದೀವಿ. ಟೈರ್ ಬಿಚ್ಚಿದ್ದಾರೆ, ಚೇಂಜ್ ಪ್ರಕಟ್ ಹಾಕ್ಸೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ. ಚೇಂಜ್ ಪ್ರಕಟ್ ಹಾಕಿದ ತಕ್ಷಣ ಟೈರ್ ಚೇಂಜ್ ಮಾಡಿಸ್ಬೇಕು, ಟೈರ್ ಚೇಂಜ್ ಮಾಡ್ಸೋಣ. ನೋಡಿ ಇಲ್ಲೊಂದು ಸೂಪರ್ ಬೈಕ್ ಸರ್ವಿಸು ಬಂದಿದೆ, ಸುಜುಕಿ 1000 GSRR. ಅಲ್ಲೊಂದು ನಿಂತಿದೆ ಸರ್ವಿಸ್ಗೆ. ಎಷ್ಟೊಂದು ಗಿಫ್ಟ್ ಕದ್ದಿರು ನೋಡಿ ನಮ್ಮ ಸ್ನೇಹಿತರು. ಈ ಗ್ಯಾರೇಜಲ್ಲಿ ಬರೀ ಬಂದರೆ ನಿಮಗೆ ಬೈಕಿಂದ ಚೆನ್ನಾಗಿ ಗಿಫ್ಟೇ ಕಾಣ್ತಾ ಇರುತ್ತೆ. ನೋಡಿ ಬ್ಯಾಕ್ ಟೈರ್ ಫಿಟ್ ಮಾಡಿಸಾಯಿತು, ಇನ್ನು ಹೊಸ ಚೇಂಜ್ ಪ್ರಾಕೆಟು ಕೂಡ ಫಿಕ್ಸ್ ಆಗಿದೆ. ಅದಕ್ಕೆ ಡೈಮಂಡ್, ಆ್ಯಕ್ಚುಲಿ ನಾವು ಹಾಕ್ಸಿರೋದು ಎಲ್ಲ ಡೈಮಂಡ್ ಹಾಕ್ಸಿರೋದು, ಶೋರೂಮ್ ಹಾಕ್ತಾ ಇಲ್ಲ. ಇದು ಫಿಟ್ಟಿಂಗು ಡೈಮಂಡ್ ಅಂತ ಬರುತ್ತೆ, ಡೈಮಂಡ್ ಹಾಕ್ಸಿರೋದು. ಅದು ತುಂಬ ಚೆನ್ನಾಗಿದೆ ಮತ್ತು ಕಂಟ್ರೋಲ್ ಸಿಗುತ್ತೆ, ಆಫ್ ರೋಡಲ್ಲಿ ಏನೂ ತೊಂದರೆ ಆಗಲ್ಲ ಅನ್ನೋ ರೀಸನ್ಗೆ ಡೈಮಂಡ್ ಹಾಕ್ಸ್ತಾ ಇರೋದು. ನೋಡಿ ಸಕ್ಕತ್ತಾಗಿದೆ, ಇದು ಎಷ್ಟು ಸದಾ ಕಾಣ್ತಾ ಇದೆ ನೋಡಿ. ಇವಾಗ ಟೈರು ನೋಡೋಕ್ಕೆ ಒಂಥರ ಮಜಾ, ಯಾವುದೋ ರೇಸ್ ಬೈಕ್ ನೋಡ್ದಂಗೆ ಆಗ್ತಾ ಇದೆ. ಫಿಟ್ ಮಾಡಿದ್ಮೇಲೆ ಫ್ರಂಟ್ ಟು ಬ್ಯಾಕ್ ಎರಡು ಫಿಟ್ ಮಾಡಿದ್ಮೇಲೆ ನೋಡ್ಬೇಕು, ಇನ್ನೂ ಸಕ್ಕತ್ತಾಗಿರುತ್ತೆ ಅದು. ಇಲ್ಲಿ ಫಿಟ್ ಆಗುತ್ತೆ ಬ್ಯಾಕ್ ಸೈಡ್ಗೆ, ನೋಡೋಣ ವೇಟ್ ಮಾಡೋಣ. ಇಲ್ಲಿ ಫ್ರಂಟು ಫಿಟ್ ಆಗಿಬಿಡಲಿ, ತೋರಿಸ್ತೀನಿ ಒಟ್ಟಿಗೆ ನೋಡಿ. ಇಲ್ಲಿ ಬ್ಯಾಕ್ ನೆಕ್ಸ್ಟು ಬ್ಯಾಕ್ ಸೈಡ್ ರಿಮೂವ್ ಮಾಡಿಸಿದ್ದೀವಿ. ಇದನ್ನ ಟಿಡಿಟೇಲ್ ಸದ್ಯಕ್ಕಿಲ್ಲ, ಟಿಡಿಟೇಲ್ ಬೇಡ ಅಂತಂದ್ಬಿಟ್ಟು ರಿಮೂವ್ ಮಾಡಿಸಿದ್ದೀವಿ. ಇಲ್ಲಿ ಒಂದು ಫಿಕ್ಸ್ ಮಾಡಿಸ್ಬೇಕಷ್ಟೇ, ಇದನ್ನು ಅದನ್ನೊಂದು ಸಪ್ರೇಟ್ ಫಿಕ್ಸ್ ಮಾಡಿಸ್ಬಿಟ್ರೆ ನೀಟಾಗಿ ಕಾಣುತ್ತೆ ಅಂತ ಅಷ್ಟೇ. ನೋಡಿ ಇದನ್ನು ರಿಮೂವ್ ಮಾಡಿಸಿದ್ದೀವಿ. ನೋಡಿ ಫಿಟ್, ಬ್ಯಾಕ್ ಟೈರ್ ಫಿಟ್ ಆಗಿದೆ. ಇವಾಗ ಚೈನ್ಸ್ ಪ್ಯಾಕೆಟ್ ಹಾಕ್ತಾ ಇದ್ದೀವಿ. ಚೈನ್ ನೋಡಿ, ಇದೆ ಡೈಮಂಡ್ ಚೈನು. ಶೋರೂಮ್ ಬಂದು ನಿಮಗೆ 15,000 ಆಗುತ್ತೆ, 15,000 ಹೊಡ್ತಾ ಅಷ್ಟೇ. ಇದು ಬಂದು ನಿಮಗೆ ಒಂದು 20,000 ತನಕ ರನ್ ಆಗುತ್ತೆ. ಬ್ಯಾಕ್ ಟೈರ್ ಫಿಟ್ ಆಯಿತು, ಇನ್ನು ಫ್ರಂಟ್ ಟೈರ್ಗೆ ವೇಟಿಂಗು. ಫ್ರಂಟ್ ಟೈರ್ ಹೋಗಿದೆ ಬರಲಿಕ್ಕೆ, ಫಿಟ್ ಆಗಕ್ಕೆ ಹೋಗಿದೆ. ಫಿಟ್ ಮಾಡೋರು ಪಕ್ಕದ ಗ್ಯಾರೇಜಲ್ಲಿ ಮಾಡ್ತಾ ಇದ್ದಾರೆ. ಫಿಟ್ ಮಾಡಿದ್ರೆ ಫ್ರಂಟು ಮುಗೀತು, ಇನ್ನೇನಿಲ್ಲ. ಸ್ವಲ್ಪ ಇದು ಕಲರಿಂಗ್ ವೈರ್ ಇದೆ, ಪೆಟ್ರೋಲ್ ಪೈಪ್ ಥರ ಟೈಪು, ಇಲ್ಲಿಗೆ ಹಾಕೋಣ ಅಂತ ತರಿಸಿದ್ದೀನಿ. ಅದನ್ನು ಒಂದು ಪೈಪೇ, ಅದು ಒಂದು 40 ರುಪೀಸ್ ಅಷ್ಟೇನೆ. ಚೆನ್ನಾಗಿ ಕಾಣ್ತು, ಲುಕ್ ಚೆನ್ನಾಗಿ ಕಾಣುತ್ತೆ, ಫೋಟೋ ಗಿಟ್ಟಾಗೆಲ್ಲ ಸಕ್ಕತ್ತಾಗಿದೆ. ಫೈನಲಿ ನಮ್ಮ ಗಾಡಿ ರೆಡಿ ಆಯಿತು. ನೋಡ್ತಾ ಇದ್ರಲ್ಲ ಫ್ರಂಟು ಮತ್ತು ಬ್ಯಾಕು, ಫೈನಲಿ ರೆಡಿ ಆಗಿದೆ ನೋಡಿ. ಎಲ್ಲ ಸೂಪರಾಗಿದೆ, ಹಿಂದ್ಗಡೆ ನಂಬರ್ ಪ್ಲೇಟ್ ತೆಗ್ಸಿದ್ದೀವಿ, ಸಕ್ಕತ್ತಾಗಿದೆ, ಎಲ್ಲ ಓಕೆ. ನಾಳೆ ಒಂದು ಕೋನ್ ಕಪ್, ಇನ್ನೊಂದು ಪೆಂಡಿಂಗ್ ಇದೆ ನಾಳೆ ಕೆಲಸ. ಕೋನ್ ಕಪ್ ಮತ್ತು ಹ್ಯಾಂಡ್ಲು ಚೇಂಜ್ ಮಾಡಿಸ್ಬೇಕು. ಹ್ಯಾಂಡ್ಲು ಸ್ವಲ್ಪ ಲಾಸ್ಟ್ ಟೈಮ್ ಬಿದ್ದು ಬೆಂಡಾಗಿದೆ, ಗ್ರಿಪ್ ಸಿಗ್ತಾ ಇಲ್ಲ. ಹ್ಯಾಂಡ್ಲು ಬಾರ್ ಚೇಂಜ್ ಮಾಡಿಸಿದ್ರೆ ಅಲ್ಲಿಗೆ ಬೈಕ್ದು ಇದೆಲ್ಲ ಮುಗಿಯುತ್ತೆ, ಕೆಲಸ ಮುಗಿಯುತ್ತೆ. ಇನ್ನೇನಿದ್ರು ಚುಚ್ತಾ ಇರೋದೆ ಬೈಕ್ನ ಅಷ್ಟೇ, ಇನ್ನೇನಿಲ್ಲ ನೋಡಿ. ಚೈನ್ ಚೇಂಜ್ ಮಾಡಿಸಿದ್ದೀವಿ, ಚೈನ್ ಬಂದು ಶೋರೂಮ್ ಈ ಥರ ಬರೋಲ್ಲ ಕಲರ್ ನಿಮಗೆ ನೋಡಿ. ಡೈಮಂಡ್ ಯಾವ ಕಲರ್ ಬಂದಿದೆ, ಲೈಟ್ ಎಲ್ಲೋ ಕಲರ್ ಬಂದಿದೆ. ಅದೊಂದು ಚೈನ್, ನಾಳೆ ಒಂದು ಕೋನ್ ಕಪ್ ಮತ್ತು ಹ್ಯಾಂಡ್ಲ್ ಬಾರ್ ಒಂದು ಚೇಂಜ್ ಮಾಡಿಸಿದ್ರೆ ಕೆಲಸ ಮುಗೀತು ಅಲ್ಲಿಗೆ. ನಾಳೆ ಕೆಲಸ ಅದೇನೆ ಅಷ್ಟೇ, ಏನಿಲ್ಲ. ನಾಳೆ ಅದೊಂದು ಮುಗಿದ್ಮೇಲೆ ವಾಷಿಂಗ್ ಮಾಡಿಸಿ ಸ್ಟಿಕ್ಕರಿಂಗ್ ಹಾಕ್ಸ್ಬಿಟ್ರೆ ಮುಗೀತು. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇದನ್ನು ರಾಯಲ್ ಎನ್ಫೀಲ್ಡ್ ಹಿಮಾಲಯಿಂದ, ಇದು ಆ್ಯಕ್ಚುಲಿ ಒಳ್ಳೆ ಕಂಫರ್ಟಬಲ್ ಇದೆ. ಸೈಡು ಇದೊಂದು ತೆಗಿಸಿದ್ದೀವಿ, ಒಳ್ಳೆ ಕಂಫರ್ಟಬಲ್ ಇದೆ. ಇದೊಂದು ಚೇಂಜ್ ಮಾಡಿಸ್ಬೇಕು ಕ್ಯಾಚ್ ಗಾರ್ಡು. ಇದೊಂದು ಚೇಂಜ್ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ, ಲುಕ್ಕಿಂತ ಹೆಚ್ಚಾಗಿ ಕಂಫರ್ಟಬಲ್ ಬೇಕು. ಇನ್ನು ಸ್ವಲ್ಪ ಸ್ಟಿಕ್ಕರಿಂಗ್ ಎಲ್ಲ ಪೆಂಡಿಂಗ್ ಇದೆ. ಇದೊಂದು ಹ್ಯಾಂಡ್ಲಿಂಗ್ ಹ್ಯಾಂಡ್ ಓವರ್ ಚೇಂಜ್ ಮಾಡಿಸಿದ್ದೀವಿ. ಎಕ್ಸ್ಪಲ್ಸ್ ಅವ್ರದ್ದು ಬೇಡ, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತ ಹೇಳಿಬಿಟ್ಟು ಇರೋದ್ರದ್ದು ಈ ರಾಯಲ್ ಎನ್ಫೀಲ್ಡೇ ತೊಗೊಂಡಿದ್ದೀವಿ. ಸ್ವಲ್ಪ ಗಟ್ಟಿಯಾಗಿದೆ ನೋಡೋಣ, ಎಲ್ಲರೂ ಬಿದ್ದಾಗ ಗೊತ್ತಾಗುತ್ತೆ. ಅದು ಬಿದ್ದಾಗಲೇ ಗೊತ್ತಾಗಿದ್ದಲ್ವಾ, ಸೊ ನೆಕ್ಸ್ಟ್ ರೈಡಲ್ಲಿ ಗೊತ್ತಾಗುತ್ತೆ ಅದೇನು ಅಂತ ಸೀನು. ಬನ್ನಿ ಒಂದು ಟ್ರಯಲ್ ನೋಡೋಣ. ಹಾಗೇ ಎಲ್ಲ ಫುಲ್ ಕಂಪ್ಲೀಟು, ಗಾಡಿ ಸೆಟ್ ಆಗಿದೆ. ಸೆಟ್ ಆದಮೇಲೆ ಗಾಡಿ ಒಂದು ಟ್ರಯಲ್ ನೋಡೋಣ, ಯಾವ ಥರ ಲುಕ್ ಇದೆ, ಯಾವ ಥರ ಹೋಗ್ತಾ ಇದೆ ಅಂತ. Style is the answer to everything.
ಸ್ಪಾಟ್ ಕಾಲ್.